ನಾನು ಯಶೋಧ ಶೆಟ್ಟಿ ಅಜಕಾರು. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದೆ, ಜನ ಬಹಳಷ್ಟು ಸಂತಸದಲ್ಲಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲಿ ಕೂಡ ಈಗ ಕೆಲವು ಫೆಸಿಲಿಟಿಗಳನ್ನು ಕೊಡ್ತದೆ ಅಂತ ಹೇಳಿದ್ದಾರೆ. ಈಗ ಜನ ಈಗ ನಿಮ್ಮ ಅಭಿಪ್ರಾಯ ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ 5 ಯೋಜನೆಯನ್ನು ಕೊಟ್ಟದ್ದು ಭಾಳ ಜನರಿಗೆ, ಬಡ ಜನರಿಗೆ, ಬಡ ಮಹಿಳೆಯರಿಗೆ ತುಂಬ ಪ್ರಯೋಜನ ಆಗಿದೆ. ಏನೇನು ಅದು ಸಹ ಅನ್ನಭಾಗ್ಯ ಯೋಜನೆ ಮುಂಚಿನಿಂದಲೂ ಸಿದ್ದರಾಮಯ್ಯ ಯಾವತ್ತು ಸಿ ಎಂ ಆಗಿರುವಾಗಲೂ ಹಾಗೆ ಮಕ್ಕಳಿಗೊಂದು ಶಾಲೆಯಲ್ಲಿ ಉಚಿತ ಊಟದೊಂದು ಯೋಜನೆ, ಹಾಗೆ ಬಡ ಮಹಿಳೆಯರಿಗೆ ಅಕ್ಕಿಯ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ಅಂದರೆ ಬಡತನದಲ್ಲಿ ಇಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ತುಂಬ ಬಡತನದಲ್ಲಿ ಅಂದರೆ ಬೀಡಿ ಕಟ್ಟುವವರು, ಬೀಜ ಅಕ್ಕಿಯೆಲ್ಲ ಹೋಗುವವರು, ಒಪ್ಪತ್ತಿನ ಊಟಕ್ಕಾಗಿ ಪರದಾಡ್ತಿದ್ರು. ಈ ಒಂದು ಸಿದ್ದರಾಮಯ್ಯನವರ ಈ ಸರ್ಕಾರದೊಂದು ಯೋಜನೆ ತುಂಬ ಖುಷಿಯಾಯಿತು. ಆ ನಂತರ ಪುನಃ ಈಗ ಸಿ ಎಮ್ ಏ ಆದರೂ ಅವರು ಒಳ್ಳೆಯ ಜನ ಆದ್ದರಿಂದಾಗಿ ಒಳ್ಳೆ ಬಡ ಜನರಿಗೆ ಸಹಕಾರ ಕೊಟ್ಟ ಕಾರಣ ಪುನೊಮ್ಮೆ ಅವರು ಸಿ ಎಮ್ ಆದರೂ ತುಂಬ ನಮಗೆ ಖುಷಿಯಾಗಿದೆ ನಮಗೆ. ಹಾಗೆ ಇದು ದೂರ ಎಲ್ಲ ಉಡುಪಿ ಆಚೆ ಹೋಗಬೇಕಾದ್ರೆ ಹಳ್ಳಿಯ ಮಹಿಳೆಯರಿಗೆ ಬಸ್ಸಿಗೆ ದುಡ್ಡು ಇರುವುದಿಲ್ಲ. ಮನೆಯಲ್ಲಿ ಗಂಡ ಕುಡಿತದ ಗಂಡ ಇರುವಾಗ ಬಸ್ಸಿಗೆ ಕೊಡುವುದಿಲ್ಲ, ಮದ್ದಿಗೆ ಕೊಡುವುದಿಲ್ಲ, ಯಾವುದಕ್ಕಿಲ್ಲ. ಈ ಒಂದು 2000 ಯೋಜನೆ ಒಳ್ಳೆಯದಾಗಿದೆ. ಅದು ಸಹ ಫ್ರೀ ಸರ್ಕಾರಿ ಬಸ್ಸು ಆಗಿದೆ. ತುಂಬ ಖುಷಿಯಾಗ್ತಿದೆ ನಮಗೆ. ಮತ್ತೊಂದು ಏನೆಂದರೆ ನಮ್ಮ ಈ ಹಳ್ಳಿಯಲ್ಲಿ ನಮಗೆ ಸಿದ್ದರಾಮಯ್ಯನವರು ಬಸ್ಸು ಕೊಡಲಿಲ್ಲ. ತುಂಬ ಜನರು ಶಾಲೆ ಮಕ್ಕಳಂತೂ ಹೇಳ್ತಿದ್ದಾರೆ, ಹಾಗೂ ಎಲ್ಲ ಬಡ ಮಹಿಳೆಯರೆಲ್ಲ ಹೇಳ್ತಿದ್ದಾರೆ ನಮಗೊಂದು ಬಸ್ಸಿನ ವ್ಯವಸ್ಥೆ ಬೇಕಂತ. ಖಂಡಿತವಾಗಿ ಸಿದ್ದರಾಮಯ್ಯನವರು ಇದೇ ಸಿ ಎಂ ಆಗಿ ಮುಂದುವರಿಯುತ್ತಾರೆ, ಅವರು ನಮಗೆ ಈ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಉಪಕಾರ ಆಗ್ತದಂತ ಹೇಳ್ತಿದ್ದೇನೆ. ಹಾಗೆ ಇದು ಕಲಿತಂಥ ವಿದ್ಯಾರ್ಥಿ ಮಕ್ಕಳಿದ್ದಾರೆ, ಅವರಿಗೆ ಸಹ ತಿಂಗಳಿಗೆ ಇಷ್ಟೇ ಅಂತ ಹಣವನ್ನು ಸಹ ಕಳಿಸ್ತಿದ್ದಾರೆ. ಹಾಗೂ ಕರೆಂಟ್ ಎಲ್ಲ ಫ್ರೀ. ನಾವು ಮನೆಗೆಲ್ಲ ಹೋಗುವಾಗ ಎಲ್ಲರೂ ಹೇಳ್ತಾರೆ ನಮಗೆ ಕರೆಂಟಿನಿಂದ ಒಂದು ಪೈಸೆ ಕಟ್ಟಲಿಕ್ಕೆ ಬರುವುದಿಲ್ಲ ನಮಗೆ, ಅದು ಸಹ ಖುಷಿಯಾಗ್ತದೆ ಅಂತ. ಅಂದರೆ ನಾನು ಯಾಕೆ ಹೇಳ್ತೇನೆಂದರೆ ಎಲ್ಲಿ ಹೋದರೂ ಸಹ ಗಂಡ ಕುಡುಕನೇ ಇರುವುದು, ದುಡಿತಾರೆ 500-600 ರೂಪಾಯಿಗೆ, ಎಲ್ಲವನ್ನು ಮದ್ಯಪಾನಕ್ಕೆ ವಿನಿಯೋಗಿಸ್ತಾರೆ, ವಿನಃ ಮನೆಗೆಲ್ಲ ತಂದು ಹಾಕುವುದಿಲ್ಲ ಕೆಲವು. ಅದಕ್ಕಾಗಿ ಇದೊಂದು ಯೋಜನೆ ಭಾಳ ಖುಷಿಯಾಯಿತು. 2000 ಇದು ಬಸ್ಸಲ್ಲಿ ಪ್ರಯಾಣ ಮಾಡೋದಾದರೆ ಉಚಿತ ಎಲ್ಲವಾಗಿ. ಮೊನ್ನೆ ನಾನು ಬಸ್ಸಲ್ಲಿ ಹೋಗಿದ್ದೆ ಧರ್ಮಸ್ಥಳಕ್ಕಂತ, ಹಾಗೊಬ್ಬರು ಬಡ ಮುದುಕಿ ಬಸ್ಸಲ್ಲಿ ಇದ್ದರು, ಏನಮ್ಮ ಅಂತ ಮಲಗಿಕೊಂಡಿದ್ರು. ಅವರಿಗೆ ಇದಿಲ್ಲ ಅಂದರೆ ಕೂರ್ಲಿಕ್ಕೂ ಸಾಧ್ಯ ಇಲ್ಲ, ಏನಮ್ಮ ಅಂತ ಹೇಳಿದೆ. ಎಲ್ಲಿ ಹೋದವರು? ನಾವು ಗದಗದಿಂದ ಬಂದದ್ದು ಧರ್ಮಸ್ಥಳಕ್ಕೆ. ನನ್ನ ಮಗನಿಗೆ 30 ಆಯಿತು, ನಾನು ಹರಕೆ ಹೇಳಿ ಕೂದಲು ತೆಗಿಬೇಕಂತ ಅದಕ್ಕಾಗಿ ಇವತ್ತು ಬಂದೆ. ಅದೇನು ಅದು ಅಂದರೆ ಉಚಿತ ನಮಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರಲ್ಲ ಅಂತ ಹೇಳಿದರು. ಆ ಉಚಿತ ಯೋಜನೆಯಿಂದ ನಾನು ಮಗನನ್ನು ಕರ್ಕೊಂಡು ಇದು ತಲೆಯೆಲ್ಲ ಬೋಳಿಸಿ ಬಂದಿದ್ದೇನೆ ಅಂತ ಮಗನನ್ನು ತೋರಿಸಿದ್ದು ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಓಟ್ ಯಾರಿಗೆ ಅಂತ ನಾನು ಆಗಲೇ ಕೇಳಿದೆ. ನಾವು ಸಿದ್ದರಾಮಯ್ಯನ ಯಾವಾಗಲೂ ಬಿಡುವುದಿಲ್ಲ. ನಮಗೆ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಮುಂದೆ ಬಂದರೆ ತುಂಬ ಒಳ್ಳೆಯದು, ತುಂಬ ಪ್ರಯೋಜನಕಾರಿ ಅಂತ ಹೇಳ್ತಿದ್ದಾರೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ, ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.